ಸ್ನೇಹಿತರೆ ಕೃಷಿ ಬೆಳಕು ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನೋಡೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ. 2015 ಇಸವಿಯಲ್ಲಿ ಒಂದು ಆಕಳಿನಿಂದ ಹೈನುಗಾರಿಕೆ ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಇವತ್ತಿಗೂ ನಾನು ಕೆಎಂಎಫ್ ಡೈರೆಕ್ಟರ್ ಆದರೂ ಇನ್ಸಮಿನೇಟರ್ ಆಗಿ ಕೆಲಸ ಮಾಡ್ತಾ ಇರ್ತೇನೆ. ಎವರೇಜ್ ಆಗಿ 200 ರಿಂದ 250 ಲೀಟರ್ ಹಾಲು ದಿನಕ್ಕೆ ಉತ್ಪಾದನೆ ಮಾಡ್ತಾ ಇದ್ದೀನಿ. ಹೈನುಗಾರಿಕೆ ಲಾಭದಾಯಕ ಅಲ್ಲ ಅನ್ನೋದು ಎಲ್ಲರೂ ಹೇಳ್ತಾರೆ. ಆದರೆ ನನ್ನ ದೃಷ್ಟಿಯಿಂದ ನಾವು ಸ್ವತಂತ್ರವಾಗಿ ಎಲ್ಲಾನು ಮಾಡಿಕೊಂಡ್ರೆ, ಹುಲ್ಲನ್ನು ಬೆಳೆಸ್ಕೊಂಡ್ರೆ ಮತ್ತು ಕರೆಕ್ಟಾಗಿ ಇದು ಮಾಡಿದರೆ ಲಾಭದಾಯಕ ಹೌದು ಅನ್ನೋದನ್ನು ಪ್ರೂವ್ ಮಾಡಿದ್ದೇವೆ ನಾವು. ಆತ್ಮೀಯ ರೈತ ಬಂಧುವರೇ ಮತ್ತು ಪ್ರೀತಿಯ ವೀಕ್ಷಕರೇ, ನಾನು ಡಾಕ್ಟರ್ ನಾಗತಿಹಳ್ಳಿ ಅರುಣ್ ಕುಮಾರ್, ಕೃಷಿ ವಿಜ್ಞಾನಿ, ಕೃಷಿ ಬೆಳಕು ಚಾನೆಲ್ಗೆ ಸ್ವಾಗತ. ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ಉತ್ತಮವಾದ ಆದಾಯವನ್ನು ಗಳಿಸಬಹುದು. ಇವರ ಹೆಸರು ಶಂಕರ್ ಪರಮೇಶ್ವರ ಹೆಗಡೆ, ಜಂಬೇಕೊಪ್ಪ ಗ್ರಾಮ, ಮುಂಡಗೋಡು ತಾಲೂಕು, ಕಾರವಾರ ಜಿಲ್ಲೆಯವರು. ಇವರು ಕೆಎಂಎಫ್ನ ಡೈರೆಕ್ಟರು, ಆರ್ಟಿಫಿಷಿಯಲ್ ಇನ್ಸಿಮಿನೇಟರ್, ಜೊತೆಗೆ ಪ್ರಗತಿಪರ ಹೈನು ಉದ್ಯಮದಾರರು. ಇವರು ಒಂದು ಹಸುವಿನಿಂದ 4 ಲೀಟರ್ ಹಾಲಿನಿಂದ ಹೈನುಗಾರಿಕೆ ಪ್ರಾರಂಭ ಮಾಡಿ ಇಂದು ಬೇರೆ ಬೇರೆ ಜಾತಿಯ 50ಕ್ಕೂ ಹೆಚ್ಚು ಹಸು ಮತ್ತು ಎಮ್ಮೆಗಳನ್ನು ಸಾಕಾಣಿಕೆ ಮಾಡಿ ಪ್ರತಿದಿನ 250 ಲೀಟರ್ ಹಾಲು ಉತ್ಪಾದನೆ ಮಾಡಿ ಹೈನುಗಾರಿಕೆಯಲ್ಲಿ ಯಶಸ್ಸು ಮತ್ತು ಉತ್ತಮವಾದ ಆದಾಯವನ್ನು ಗಳಿಸ್ತಾ ಇದ್ದಾರೆ. ನಾವು ಮೊದಲನೇದಾಗಿ 2015 ಇಸವಿಯಲ್ಲಿ ಒಂದು ಆಕಳಿನಿಂದ ಹೈನುಗಾರಿಕೆ ಪ್ರಾರಂಭ ಮಾಡಿ ಆ ದಿವಸ ನಂದು 5 ಲೀಟರ್ ಹಾಲಿತ್ತು. ಆ ದಿನದಿಂದ ಇವತ್ತಿನ ತನಕನೂ ಅಷ್ಟು ಇಂಪ್ರೂವ್ ಆಗಿ ಗುರು ಎಲ್ಲ ಸೇರಿ 50 ಇದ್ದಾವೆ. ಆಮೇಲೆ ಈ ಭಾಗದಲ್ಲಿ ಇವತ್ತಿಗೂ ನಾನು ಕೆಎಂಎಫ್ ಡೈರೆಕ್ಟರ್ ಆದರೂ ಇನ್ಸಮಿನೇಟರ್ ಆಗಿ ಕೆಲಸ ಮಾಡ್ತಾ ಇರ್ತೇನೆ. ಧಾರವಾಡ ಹೋದಾಗ ಕೆಎಂಎಫ್ ಡೈರೆಕ್ಟ್ರು, ಲೋಕಲ್ ಆಗಿ ಬಂದರೆ ಪ್ರಥಮ ಚಿಕಿತ್ಸೆ ಅಥವಾ ಇನ್ಸಾಮಿನೇಷನ್ನು ಏನೋ ರೈತರಿಗೆ ರಾತ್ರಿ ಎಷ್ಟೊತ್ತಿಗೆ ಸಮಸ್ಯೆ ಆದರೆ ಡಾಕ್ಟರ್ ಅವೈಲೇಬಲ್ ಇಲ್ಲ ಅಂದರೆ ಅಷ್ಟೊತ್ತಿಗೆ ಹೋಗಿ ಮುಟ್ಕೊಳ್ತೇನೆ ಅವ್ರ ಹತ್ರ. ಎಷ್ಟೋ ಜನ ಈಗ ಸಿಟಿಯಲ್ಲಿ ಹೋಗಿ ಉಳ್ಕೊಂಡು ಮಕ್ಕಳು ಹಳ್ಳಿ ಹುಡುಗರೆಲ್ಲ ಇದು ಮಾಡ್ತಾ ಇರ್ತಾರೆ. ಆದರೆ ಹೈನುಗಾರಿಕೆ ಲಾಭದಾಯಕ ಅಲ್ಲ ಅನ್ನೋದು ಎಲ್ಲರೂ ಹೇಳ್ತಾರೆ. ಆದರೆ ನನ್ನ ದೃಷ್ಟಿಯಿಂದ ನಾವು ಸ್ವತಂತ್ರವಾಗಿ ಎಲ್ಲಾನು ಮಾಡಿಕೊಂಡ್ರೆ, ಹುಲ್ಲನ್ನು ಬೆಳೆಸ್ಕೊಂಡ್ರೆ ಮತ್ತು ಕರೆಕ್ಟಾಗಿ ಇದು ಮಾಡಿದರೆ ಲಾಭದಾಯಕ ಹೌದು ಅನ್ನೋದನ್ನು ಪ್ರೂವ್ ಮಾಡಿದ್ದೇವೆ ನಾವು. ಈಗ ನಮ್ಮ ಕಡೆ ಇರೋದು ಹಸುಗಳು ಹೆಚ್ಚು ಕಡಿಮೆ HF, ಜರ್ಸಿ, ಥಾರ್ಪಾರ್ಕರ್, ಆಮೇಲೆ ಸಾಯಿವಾಲ್ ಮತ್ತು ಕೆಲವು ಮುರ್ರಾ ಮತ್ತು ಸುರ್ತಿ ಎಮ್ಮೆಗಳಿದ್ದಾವೆ. ಅದು ಕಾರಣ ಇದಿಷ್ಟು ಮಿಕ್ಸ್ ಮಾಡಿದ ಕಾರಣ ಅಂತಂದರೆ ಹಾಲಿನ ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋ ಸಲುವಾಗಿ ಈ HF ಹಸು ಆದರೆ ಅದು ಲೆಕ್ಟೋಮೀಟ್ ರೀಡಿಂಗು ಅಥವಾ ಫ್ಯಾಟು ಎಲ್ಲ ಕಡಿಮೆ ಇರ್ತದೆ. ಅದು ಒಂದು ಪಾಸ್ ಆಗೋದು ಹಾಲು ಅಥವಾ ವಾಟರ್ ಕಂಟೆಂಟ್ ತೋರಿಸೋದು ಎಲ್ಲ ರೀತಿ ಇರೋದ್ರಿಂದ ನಮ್ಮ ಇಂಡಿಯನ್ ಬ್ರೀಡಿಗೆ ಕನ್ವರ್ಟ್ ಮಾಡ್ಕೊಂಡು ಅವರಿಂದಲೇ ನಾವು ಇಂಡಿಯನ್ ಬ್ರೀಡನ್ನು ತಯಾರು ಮಾಡ್ಕೊಂಡಿದ್ದೀವಿ. ನಾವೇ ಇಲ್ಲೇ ಸ್ವತಃ ಇನ್ಸಾಮಿನೇಷನ್ ಮಾಡಿ ನಮ್ಮಲ್ಲೇ ಹುಟ್ಟಿದಂಥ ಕರುಗಳು ಒಳ್ಳೆಯ ಹಾಲನ್ನು ಕೊಡ್ತವೆ ಮತ್ತು ಒಳ್ಳೆ ಗುಣಮಟ್ಟದ ಹಾಲು ಇರ್ತದೆ. ಹಾಗಾಗಿ ಇವನ್ನಿಷ್ಟನ್ನು ಸೇರಿಸ್ಕೊಂಡು ಹಾಲು ಯಾವುದೇ ಕಾರಣಕ್ಕೂ ನಮ್ಮ ಗುಣಮಟ್ಟ ಕೆಡಿಸಬಾರ್ದು ಅಂತೇಳಿ ಇದು ಮಾಡ್ತಾ ಇದ್ದೀವಿ. ಫಸ್ಟು 4-5 ಲೀಟ್ರಿಂದ ಸ್ಟಾರ್ಟ್ ಆದರೂ ಇವತ್ತು ಎವರೇಜ್ ಆಗಿ 200 ರಿಂದ 250 ಲೀಟ್ರ್ ಹಾಲು ದಿನಕ್ಕೆ ಉತ್ಪಾದನೆ ಮಾಡ್ತಾ ಇದ್ದೀವಿ. ಯಾವುದೂ ಲೇಬರ್ ಕಾಸ್ಟ್ ಇಲ್ಲದೆ ಎಲ್ಲರೂ ಮನೆಯವರೇ ಮಾಡ್ತಾ ಇರೋದ್ರಿಂದ ಅದು ದೊಡ್ಡ ಅನುಕೂಲ ನಮಗೆ. ಮತ್ತು ಮಕ್ಕಳಿಗೆ ಸಾಯಂಕಾಲ ಆದ ತಕ್ಷಣ ಅಲ್ಲೆಲ್ಲಿ ಹೋಗಿ ಕುಂತೆ ಇಲ್ಲಿ ಕುಂತೆ ಏನೂ ಇಲ್ಲ, ಎಲ್ಲ ಮಕ್ಕಳು ಇಲ್ಲೇ ಕೆಲಸ ಮಾಡ್ತಾರೆ. ಯಾವುದೇ ದುಶ್ಚಟಗಳಿಗೆ ಬೀಳದಿದ್ದಂಗೆ ಅಗ್ದಿ ನಮ್ಮ ಸಂಸ್ಕಾರವನ್ನು ಉಟ್ಟುಕೊಂಡು ಮಕ್ಕಳು ಬೆಳೀತಾ ಇದ್ದಾರೆ. ಪ್ರತಿಯೊಂದು ಕೆಲಸನೂ ಮನೆಯವರೇ ಮಾಡ್ಕೊಳ್ಳೋದ್ರಿಂದ ನಾವು ಆದಾಯ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದೇವೆ. ಇದರಿಂದ ಅಭಿವೃದ್ಧಿನೂ ಆಗಿದೆ ನಮಗೆ. ನಾನೊಬ್ಬ ಕೃತಕ ಗರ್ಭಧಾರಣಾ ಕಾರ್ಯಕರ್ತನಾಗಿ ಹೇಳಬೇಕಂತಂದರೆ, ಒಂದು ಹಸು ಬೆದೆಗೆ ಬಂದ ಲಕ್ಷಣಗಳು ಕಂಡ ನಂತರ ಒಂದು 10 ರಿಂದ 12 ತಾಸು ನಂತರ ಇನ್ಸಾಮಿನೇಷನ್ ಮಾಡಬೇಕು. ಓಕೆ, ಈಗ ಬೆದೆ ಬಂದ ತಕ್ಷಣ ರೈತರು ಫೋನ್ ಮಾಡ್ತಾರೆ, ಏ ಅರ್ಜೆಂಟ್ ಬರ್ರಿ, ನಾನು ಕೆಲಸಕ್ಕೆ ಹೋಗ್ಬೇಕು ಮತ್ತೊಂದು ಏನೋ ಅಂಥೇಳಿ. ಆವಾಗ ನಾವು ಕೂಡಲೇ ಹೋಗಲೇಬಾರ್ದು. ಯಾವ ಟೈಮಿಂಗ್ ಕೇಳ್ಕೊಳ್ಬೇಕು, ಟೈಮಿಂಗ್ ಕೇಳ್ಕೊಂಡು ಅದು 10 ರಿಂದ 12 ತಾಸು ಯಾವ ಟೈಮಿಗೆ ಬರ್ತದೆ ಅದು ರಾತ್ರಿ ಬರಲಿ, ಆ ಟೈಮಿಗೆ ಹೋಗಿ ಮಾಡಬೇಕು. ಆವಾಗ ಕನ್ಸೆಪ್ಷನ್ ರೇಟ್ ಜಾಸ್ತಿ ಇರ್ತದೆ. ಇನ್ನು ಎರಡನೇದಾಗಿ, ಒಂದು ಹೀಪರನ್ನು ಯಾವಾಗ ಇನ್ಸಾಮಿನೇಷನ್ ಮಾಡಬೇಕು ಅಂತ ಕೇಳಿದಾಗ, ಒಂದು ತಾಯಿಯ ಅರ್ಧ ತೂಕ ಕರು ಬಂದಾಗ ಅದು ಬ್ರೀಡಿಂಗ್ ಎಪ್ಸಿ ಅದಕ್ಕೆ ಕಟ್ಟುವಂಥ ಸಾಮರ್ಥ್ಯ ಬಂದಿರ್ತದೆ. ಆವಾಗ ಒಂದು ಅಥವಾ 2 ಬೆದೆಯನ್ನು ಬಿಟ್ಟು 3ನೇ ಬೆದೆಗೆ ಇನ್ಸಾಮಿನೇಷನ್ ಮಾಡಬೇಕು. ಮತ್ತು ಈ ಕರುಗಳಿಗೂ ಅದೇ ರೀತಿ ಬೆಳೆಸಿರ್ಬೇಕು. ಖನಿಜ ಮಿಶ್ರಣ ಇದನ್ನೆಲ್ಲ ಕೊಟ್ಟಾಗ ಕರೆಕ್ಟಾಗಿ ಬೀಟಿಗೆ ಬರ್ತವೆ ಮತ್ತು ಕನ್ಸೆಪ್ಷನ್ ರೇಟ್ನು ಜಾಸ್ತಿ ಇರ್ತದೆ. ಹಸುಗಳಿಗೆ ಕೊಡೋ ಆಹಾರ ಪದ್ಧತಿಯನ್ನು ಹೇಳ್ಬೇಕಂತಂದರೆ, ಮಧ್ಯಾಹ್ನ ಒಣ ಹುಲ್ಲು ಕೊಡ್ತೇವೆ, ಆಮೇಲೆ ಸಾಯಂಕಾಲ ಹಸಿ ಹುಲ್ಲನ್ನು ಕೊಡ್ತೇವೆ. ಹಸಿ ಹುಲ್ಲನ್ನು ನಮ್ಮಲ್ಲೇ ಬೆಳ್ಕೊಂಡಿದ್ದೇವೆ ನಾವು, ಒಣ ಹುಲ್ಲನ್ನು ಮಾರ್ಕೆಟಿಂದ ತರ್ತೇವೆ, ಅದು ಇದಿಲ್ಲ. ಆಮೇಲೆ ಹಸು ಹಿಂಡಿಯನ್ನು ಅಥವಾ ಈ ಫುಡ್ಡನ್ನು ಕೊಡೋದು, ಅವು ಹಾಲು ಕೊಡೋ ಇದ್ರ ಮೇಲೆ ಕೊಡ್ತೇವೆ. 1 ಲೀಟ್ರ್ ಹಾಲಿಗೆ 350 ಗ್ರಾಮ್ನಂತೆ, ಹಸಿ ಮೇವು ಇದ್ದಾಗ 350 ಗ್ರಾಮ್, ಹಸಿ ಮೇವು ಇಲ್ಲದೆ ಹೋದರೆ 500 ಗ್ರಾಮ್ 1 ಲೀಟ್ರ್ ಹಾಲಿಗೆ. ಆ ರೀತಿ ಕೊಡ್ತಾ ಇರೋದ್ರಿಂದ ಯಾವುದೇ ಒಂದು ತೊಂದರೆ ಇಲ್ಲದೇ ಇದ್ದಂಗೆ ಅದು ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊತದೆ. ಅದಕ್ಕಿಂತ ಹೆಚ್ಚಾಗಿ ಮಿನರಲ್ ಮಿಕ್ಸರ್, ಈ ಖನಿಜ ಮಿಶ್ರಣ ಅದನ್ನು ಸರಿಯಾಗಿ ಯೂಸ್ ಮಾಡ್ತೇವೆ. 1 ಲೀಟ್ರಿಗೆ ಒಂದು 10 ಗ್ರಾಮ್ ಆದರೂ 1 ಲೀಟ್ರ್ ಹಾಲು ಕೊಡೋಂಥದ್ದಕ್ಕೆ ಒಂದು 10 ಲೀಟ್ರ್ ಹಾಲು ಕೊಡ್ತದಂದ್ರೆ ಒಂದು 100 ಗ್ರಾಮ್ ಖನಿಜ ಮಿಶ್ರಣವನ್ನು ಹಾಕ್ತೇವೆ. ಜರ್ಸಿ ಮತ್ತು HFಲ್ಲಿ ಯಾವ ರೀತಿ ಭಿನ್ನವಾಗಿರ್ತವೆ, ಅವು ಹಾಲಿನ ಇಳುವರಿ ಯಾವ ರೀತಿ ಇರ್ತದೆ, ಅವರ ಆಹಾರ ಪದ್ಧತಿ ಯಾವ ಇರ್ತದೆ ಅಂದರೆ ಅದನ್ನ ಹೇಳ್ಬೇಕಂತಂದರೆ, ಜರ್ಸಿ ಸಾಮಾನ್ಯವಾಗಿ 7ರಿಂದ 8 ಲೀಟ್ರ್ ಮ್ಯಾಕ್ಸಿಮಮ್ ಟೈಮಿಗೆ ಹಾಲು ಕೊಡೋಂಥದ್ದು ಒಳ್ಳೆಯ ಹಸು ಇದ್ದರೆ. ಅದೇ HF ಇದ್ದರೆ 14-15 ಲೀಟ್ರ್ ತನಕನೂ ಕೊಡ್ತದೆ. ಕ್ವಾಲಿಟಿ ಮಟ್ಟಿಗೆ ಹೋದಾಗ ಜರ್ಸಿಯ ಹಾಲು ಕ್ವಾಲಿಟಿ ಉತ್ತಮವಾಗಿರ್ತದೆ. ಮತ್ತು 1 ಲೀಟ್ರ್ ಹಾಲು ಕೊಡೋ HF ಆಗಳಿಗೆ 1 ಲೀಟ್ರಿಗೆ ಕನಿಷ್ಠ 500 ಗ್ರಾಮ್ನಂತೆ ನಾವು ಪಶು ಆಹಾರವನ್ನು ಕೊಡ್ತೇವೆ. ಮಿನರಲ್ ಮಿಕ್ಸರ್ನ 1 ಲೀಟ್ರಿಗೆ 10 ಗ್ರಾಮ್ನಂತೆ ಕೊಡ್ತೇವೆ. ಜರ್ಸಿಗೂ ಸೇಮ್ ಅದೇ ಥರ ಕೊಡ್ತೇವೆ. ಹುಲ್ಲು ಮತ್ತು ಇದರಿಂದ ಏನು ಫರಕ್ಕಾಗಲ್ಲ. ಆದರೆ ಹಾಲಿನ ಗುಣಮಟ್ಟ ಜರ್ಸಿ ಮತ್ತು HFಗೆ ಭಾಳ ಡಿಫ್ರೆನ್ಸ್. ಇದು 4.5 ತನಕ ಫ್ಯಾಟ್ ಬಂದರೆ HF ಬರೋದು 3.5 ಫ್ಯಾಟ್.
ಮತ್ತೆ ಯಾವುದೇ ಒಂದು ಕಾಯಿಲೆನ್ ರೆಸ್ಟೆನ್ಸ್ ಪವರ್ ಇರೋದು ಜಾಸ್ತಿ ಜರ್ಸಿಗೆ ಆಹಾರ ಪದ್ಧತಿಯಲ್ಲಿ ನಾವು ಹಸಿ ಹುಲ್ಲು ಒಣ ಹುಲ್ಲು ಅಥವಾ ಜೋಳದ ದಂಟು ಅಥವಾ ದ್ವಿದಳ ಧಾನ್ಯದ ಯಾವುದೇ ಮೇವು ಇದ್ದರೂ ಕೊಡ್ತಾ ಇರ್ತೇವೆ ಆವಾಗ ಒಂದು ಸಾರಿ ಮೇವು ಕೊಟ್ಟ ಮೇಲೆ ಒಂದು 2 ತಾಸು 3 ತಾಸು ಆದರೂ ಗ್ಯಾಪ್ ಬಿಡ್ತೇವೆ ಓಕೆ ಯಾಕಂದ್ರೆ ಅದನ್ನ ವಾಪಸ್ ಮೆಲ್ಕ್ ಹಾಕಿ ಅದು ಮಾಡಿ ಮಲಗಿ ಸ್ವಲ್ಪ ರೆಸ್ಟ್ ತಗೊಂಡು ಪ್ರೊಡಕ್ಷನ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಗ್ಯಾಪ್ ಬಿಟ್ಟು ಇದು ಮಾಡ್ತೇವೆ ಬೆಳಗ್ಗೆ ಒಂದು ಸಾರಿ 10 ಗಂಟೆಗೆ ಹಾಕಿದರೆ ಆಮೇಲೆ ಮಧ್ಯಾಹ್ನ 3 ಗಂಟೆ ರಾತ್ರಿ 8 ಗಂಟೆ ಅದರ ಮಧ್ಯದಲ್ಲಿ 5 ಗಂಟೆ ಮತ್ತೆ ಬೆಳಗ್ಗೆ 6 ಗಂಟೆ ಸಾಯಂಕಾಲ 5 ಗಂಟೆಗೆ ಪಶು ಆಹಾರ ಕೊಡ್ತೇವೆ ಆಮೇಲೆ ನೀರು ನೀರು ಸಫಿಷಿಯಂಟ್ ಆಗಿ ಕೊಡ್ತೀವಿ ಇದು ನೋಡಬಹುದು ಇಲ್ಲಿ ಫುಲ್ ನೀರು ಟ್ಯಾಂಕ್ ನೇ ಅವರ ಎದುರುಗಡೆ ಇದೆ ಅವ ಎಷ್ಟು ಬೇಕೋ ಅಷ್ಟು ನೀರು ಕೊಡ್ತಾರೆ ಸಫಿಷಿಯಂಟ್ ಆಗಿ ನೀರು ಕುಡಿಸಬೇಕು ಮಾತ್ರ ಹಾಲು ಕರೆಯೋ ಟೈಮ್ ಅಂತಂದ್ರೆ ಬೆಳಗ್ಗೆ 6 ಗಂಟೆಗೆ ಕರೆದು ಸಾಯಂಕಾಲ ಮತ್ತೆ 6 ಗಂಟೆಗೆ ಕರೀತೀವಿ ಹಾಲು ಕರೀಲಿಕ್ಕೆ ಯೂಶುವಲಿ ಮಷಿನ್ ಮಿಲ್ಕಿಂಗ್ ಮಷಿನ್ ಇದಾವೆ ಮಷಿನ್ ಯೂಸ್ ಮಾಡ್ತೀವಿ ಮಷಿನ್ ಯೂಸ್ ಮಾಡೋದ್ರಿಂದ 2 3 ಟೈಪ್ ನಮಗೆ ಬೆನಿಫಿಟ್ ಅಂದ್ರೆ ನಾವು ಲೇಬರ್ ಇದನ್ನ ಸೇವ್ ಮಾಡ್ಕೋಬಹುದು ಎರಡನೇದಾಗಿ ಒಂದು ಆಕಳಿಗೆ ಅದಕ್ಕೆ ಜಾಸ್ತಿ ಒತ್ತಡನೂ ಬಿಳ ನಾವು ಕೈಯಿಂದ ಕರೆಯೋ ಹೊತ್ತಿಗೆ ಅದು ತೊಂದರೆ ಆಗೇ ಆಗ್ತದೆ ಎಷ್ಟಂದ್ರೆ ನಾವು ಒತ್ತುತ್ತೇವೆ ಮತ್ತೊಂದು ಮಾಡ್ತೇವೆ ಅದು ಏನೂ ಇಫೆಕ್ಟ್ ಆಗಲ್ಲ ಆಕಳು ಒಂದೆರಡು ದಿನ ರೂಢಿ ಆಗೋ ತನಕ ಬಿಟ್ಟರೆ ಆಮೇಲೆ ಏಕದಮ್ ಇದಾಗಿರ್ತದೆ ಮತ್ತು ಕರೆಕ್ಟಾಗಿ ಹಾಲು ತೊರೆನು ಬಿಡ್ತಾವು ಇನ್ನೊಂದಂದರೆ ಈ ಕೆಚ್ಚಲ್ಬಾವು ಕೆಚ್ಚಲ್ಬಾವಿನ ಇದನ್ನು ನಾವು ಕೈಯಿಂದ ಕರೆದಾಗ ಒಂದು ಆಕಳಿಗೆ ಕೆಚ್ಚಲ್ಬಾವು ಇತ್ತು ಮತ್ತೊಂದು ಆಕಳಿಗೆ ಕರೆದಿವಿ ಅದು ಹಾಗೆ ಸ್ಪ್ರೆಡ್ ಆಗ್ತಾ ಹೋಗ್ತದೆ ಒಂದೊಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅದಕ್ಕಾಗಿ ನಾವು ಒನ್ಸ್ ಫಸ್ಟ್ ಕ್ಲೀನ್ ಮಾಡೋ ಹೊತ್ತಿಗೆ ಮಾತ್ರ ನೋಡಿಕೊಂಡು ಅಕಸ್ಮಾತ್ ಏನಾದರೂ ಸಂಶಯ ಬಂದರೆ ಮೆಸ್ಟ್ರೀಸ್ ಇದೇ ಇದಕ್ಕಂತ ಸಂಶಯ ಬಂದಾಗ ಅದಕ್ಕೆ ಮಷಿನನ್ನು ಹಾಕಲ್ಲ ಅದನ್ನು ಬಿಟ್ಟು ಬೇರೆ ಆಕಳಿಗೆ ಹಾಕ್ತೀವಿ ಲಾಸ್ಟಿಗೆ ನೋಡ್ತೇವೆ ಅದನ್ನ ಏನಾಗಿದೆ ಅಂತ ಕೈಯಿಂದ ಕರೆದು ನೋಡ್ತೇವೆ ಅದನ್ನ ಕೈಯಿಂದ ಕರೆದು ನೋಡಿದಾಗ ಅದಕ್ಕೇನು ಮೆಸ್ಟ್ರೀಸ್ ಇದ್ದು ಮುಂದಿನ ಏನು ಚಿಕಿತ್ಸೆ ಮಾಡಬೇಕು ಅಂತ ಮಾಡ್ಕೊಳ್ತೀವಿ ನಾವು ದನದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡೋ ಇದರೊಳಗೆ 3 ಫೂಟ್ಗಿಂತ ಹೈಟಿಗೆ ಗೋಡೆಯನ್ನು ಕಟ್ಟಬಾರ್ದು ಗಾಳಿ ಬೆಳಕು ಫುಲ್ ಕ್ಲೀನಾಗಿ ಬರೋಂಗೆ ಇಟ್ಕೊಂಡ್ರೆ ಈಗ ಕಾಣುತ್ತೆ ನಿಮಗೆ ಈ ಗಾಳಿ ಬೇಕಾದಷ್ಟು ಗಾಳಿ ಸಂಚಾರ ಇರ್ತದೆ ಆಮೇಲೆ ಕೊಟ್ಟಿಗೆ ಆ ಒಣಗು ಬರಲಿಕ್ಕೆ ಹಸಿ ಮೈ ದನಕ್ಕೆ ಮೈ ತೊಳೆದ ತಕ್ಷಣ ಆ ಕೊಟ್ಟಿಗೆನ ಪಟ್ಟಣ ಒಣಗಬೇಕದು ಇಲ್ಲಾಂದರೆ ಆ ದನ ಅಲ್ಲಿ ಮಲಗ್ತಂದರೆ ಕೆಚ್ಚಲ್ಬಾವು ಬರುವಂಥ ಜಾಸ್ತಿ ಚಾನ್ಸ್ ಈ ಮೆಸ್ಟಿಟೀಸ್ ಅಂತಾರಲ್ಲ ಅದು ಬರೋ ಚಾನ್ಸ್ ಜಾಸ್ತಿ ಇರ್ತದೆ ಅದು ಕೊಟ್ಟಿಗೆ ಆರ್ತಾ ಬರ್ತದಂದರೆ ಇದಾಗಲ್ಲ ಮತ್ತು ನುಸಿಗಿಸಿನೂ ಈ ಗಾಳಿ ಅಡ್ಡಾಡ್ತಾ ಇದ್ದಾಗ ನುಸಿ ಇದ್ರ ಪ್ರಮಾಣವೂ ಕಡಿಮೆ ಇರ್ತದೆ ರೀ ಆಮೇಲೆ ಈಗ ನೀರು ಸಫಿಷಿಯಂಟಾಗಿ ಕುಡಿಸೋದು ಎಷ್ಟು ಬೇಕೋ ಅಷ್ಟು ಕುಡಿಲಿ ನೀರು ಇಷ್ಟೇ ಲಿಮಿಟ್ ಅಂತಿಲ್ಲ 40 ಲೀಟ್ರ್ ಕುಡಿತಾವ ಅಂದ್ರೆ 40 ಲೀಟ್ರ್ 25 ಲೀಟ್ರ್ ಕುಡಿತಾವ ಅಂದ್ರೆ 25 ಲೀಟ್ರ್ ಅದೆಷ್ಟು ಕುಡಿತಾವೆ ಕುಡಿಲಿ ಕೊಟ್ಟಿಗೆಗೆ ನೆಲಹಾಸು ಈ ನೆಲಹಾಸು ಮ್ಯಾಟಿಂದ ಪೂರ್ತಿ ಬೆನಿಫಿಟ್ ಅಂತಲೂ ಒಂದು ಸೈಡ್ ಹೇಳೋಕ್ಕಾಗಲ್ಲ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ದೊಡ್ಡ ಹೆವಿ ಬಾಡಿ ಇರೋದರಿಂದ ಮುಂದಿನ ಕಾಲು ಕೊಟ್ಟು ಹೇಳೋ ಹೊತ್ತಿಗೆ ಮುಂದಿನ ಕಾಲು ಗಂಟು ಬಾವು ಬರೋ ಚಾನ್ಸ್ ಇರ್ತದೆ ಅದೊಂದು ಇನ್ನು ಕರು ಹಾಕೋ ಟೈಮಿಗೆ ಹೆಚ್ಚು ಕಡಿಮೆ ನಾವು ಹೊರಗಡೆ ಮಣ್ಣಿನ ನೆಲಕ್ಕೆ ಕಟ್ಕೊಂಡು ಕರು ಹಾಕಿದ ನಂತರ ಒಳಗೆ ತರೋದು ಒಳ್ಳೆಯದು ಯಾಕಂದರೆ ಅದು ಗಲೀಜೆಲ್ಲ ಬೀಳೋ ಹೊತ್ತಿಗೆ ಕಾಲು ಜಾರೋದು ಮ್ಯಾಟ್ ಮೇಲೆ ಇದ್ದಾಗ ಜಾರುವಂಥ ಸಂದರ್ಭ ಜಾಸ್ತಿ ಇರ್ತದೆ ಅಕಸ್ಮಾತ್ ಜಾರಿ ಎಲ್ಲರೂ ಕಾಲು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಆಕಳನ್ನು ಮತ್ತಿನ ವಾಪಸ್ ಇದು ಮಾಡಲಿಕ್ಕೆ ಆಗಲ್ಲ ಅದಕ್ಕಾಗಿ ಕರು ಹಾಕೋ ಸಂದರ್ಭದಲ್ಲಿ ನನ್ನ ಇದ್ರ ಪ್ರಕಾರ ಮಣ್ಣಿನ ನೆಲಕ್ಕೆ ಒಯ್ದು ಅದು ಕರು ಹಾಕಿ ಎಲ್ಲ ರೆಡಿ ಆದಮೇಲೆ ಆಮೇಲೆ ಕರ್ಕೊಂಬಂದು ಒಳಗೆ ಕಟ್ಟೋದು ಒಳ್ಳೆಯದು ಹಾಲಿನ ಗುಣಮಟ್ಟ ಕಾಯ್ದುಕೊಳ್ಳೋ ಸಲುವಾಗಿ ನಮ್ಮ ಎಚ್ ಎಫ್ ಮತ್ತು ಜರ್ಸಿ ಆಕಳು ನಮ್ಮಲ್ಲಿರೋ ಎಚ್ ಎಫ್ ಜರ್ಸಿ ಆಕಳುಗಳಿಗೆ ಒಂಗೋಲು ಆಮೇಲೆ ತಾರ್ಪರ್ಕರು ಸಾಯಿವಾಲು ಗೀರು ಇವನ್ನೆಲ್ಲ ಇನ್ಸಾಮಿನೇಷನ್ ಮಾಡಿಕೊಂಡು ಕರುಗಳು ಬಂದಿದ್ದಾವೆ ಅವ್ರದ್ದು ಈಗ ಹೆಚ್ಚು ಕಡೆ ಕೃಷ್ಣವೆಲ್ಲಿನಿದೆ ಕೃಷ್ಣವೆಲ್ಲಿ ಅದು ತಾಯಿ ಎಚ್ ಎಫ್ ಆಗಿದ್ದರಿಂದ ಒಂದು ಅದರದ್ದು ಹಾಲಿನ ಇಳುವರಿ ದಿವಸಕ್ಕೆ ಒಂದು 10-12 ಲೀಟ್ರ್ ಅಂದರೆ ಬೆಳಗ್ಗೆ ಒಂದು 6-7 ಲೀಟ್ರ್ ಕೊಟ್ಟರೆ ಸಂಜೆ 5 ಲೀಟ್ರ್ ಹಿಂಗಿರ್ತದೆ ಹೆಚ್ಚು ಕಡಿಮೆ ಬೆಳಗ್ಗೆ ಜಾಸ್ತಿ ಇರ್ತಾವೆ ಹಾಲು ಸಂಜೆ ಕಡಿಮೆ ಪ್ರಮಾಣ ಆಮೇಲೆ ಈ ತಾರ್ಪಾರ್ಕರು ಅಷ್ಟೇ ಅದರದ್ದು ಇಳುವರಿನೂ ಅಷ್ಟೇ 4-5 ಲೀಟ್ರ್ ಹೊತ್ತಿಗೆ ಆದರೆ ಹಾಲಿನ ಗುಣಮಟ್ಟ ಒಳ್ಳೆಯದಾಗಿರ್ತದೆ ಆದರೂ ಆ ನಮ್ಮ ಎಚ್ ಎಫ್ ಜರ್ಸಿ ಒಟ್ಟಿಗೆ ಇದನ್ನು ಸೇರಿಸಿದಾಗ ಒಳ್ಳೆ ಗುಣಮಟ್ಟದ ಒಂದು ಹಾಲು ರೆಡಿಯಾಗಿ ನಾವು ಇದು ಮಾಡಲಿಕ್ಕೆ ಡೈರಿಗೆ ಇದು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ಇವನು ಇಲ್ಲೇ ಕ್ರಾಸ್ ಮಾಡ್ಕೊಂಡು ಇಲ್ಲೇ ಇದಾಗಿದ್ದಾವೆ ನಾವು ಹೈನುಗಾರಿಕೆಯಿಂದ ಎಷ್ಟು ಲಾಭ ಮಾಡಿದ್ದೀವಿ ಅನ್ನೋದಕ್ಕಿಂತ ಇದರಿಂದ ಬೇರೆ ರೀತಿಯಿಂದ ಲಾಭ ಆಗಿದ್ದು ಭಾಳ ಇದೆ ನಮಗೆ ನಮ್ಮದು 10-12 ಎಕರೆ ಅಡಿಕೆ ತೋಟ ಇದೆ ಇದು ಗೊಬ್ಬರ ಪೂರ್ತಿ ನಮ್ಮ ತೋಟಕ್ಕೆ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡಿ ಅತ್ಯಂತ ಉತ್ತಮವಾದ ಇಳುವರಿಯನ್ನು ತೆಗಿತಾ ಇದ್ದೇವೆ ಈಗ ಆಕಳ ಸಾಕೋ ಜೊತೆಗೆ ಸ್ವಲ್ಪ ಎಮ್ಮೆನೂ ಸಾಕ್ಕೊಂಡಿದ್ದೀವಿ ಒಂದು ಸುರ್ತಿ ಇದೆ ಅವರು ಅದಕ್ಕೆ ಇನ್ಸಾಮಿನೇಷನ್ ಮಾಡಿ ಈ ಮುರ ನಾವು ಇನ್ಸಾಮಿನೇಷನ್ ಮಾಡಿ ಎಲ್ಲ ಕರುಗಳು ಹುಟ್ಟಿದ್ದಾವೆ ಈ ಮುರ ಅದಕ್ಕೆ ಆ ಸುರ್ತಿ ಅದು ತಾಯಿ ಕೊಡ್ತಾ ಇರೋದು 2-2.5-3 ಲೀಟ್ರ್ ಹಾಲು ಕೊಡ್ತಾ ಇತ್ತು ಹೊತ್ತಿಗೆ ಈಗ ಅದ್ರ ಮಕ್ಕಳು 4 ಲೀಟ್ರ್ 5 ಲೀಟ್ರ್ ತನಕ ಕೊಡ್ತಾ ಇದ್ದಾರೆ ಅದು ನಾವು ಈ ಡೈರಿಗೆ ಈ ಹಾಲು ಜೊತೆಗೆ ಮಿಕ್ಸ್ ಆಗಿ ಹೋದಾಗ ಅದು ಒಂದು ರೀತಿಯ ಫ್ಯಾಟ್ ಇದನ್ನು ಜಾಸ್ತಿ ಬರ್ತದೆ ಈಗ ಎಮ್ಮೆಗೆ ಹೆಚ್ಚು ಕಡಿಮೆ 7-8 ಎಲ್ಲ ಫ್ಯಾಟ್ ಬರ್ತಾ ಇದೆ ಇವಕ್ಕೆ ಕೆಚ್ಚಲ್ಬಾವು ಅತ್ಯಂತ ಮೇಜರ್ ಆದ ಒಂದು ಕಾಯಿಲೆ ಇನ್ನು ಕರು ಹಾಕಿದಾಗ ಹೈಪೋಕ್ಯಾಲ್ಸಿಯಂ ಆಗ್ತದೆ ಮಿಲ್ಕ್ ಫ್ಯೂರ್ ಆಗ್ತದೆ ಆ ಟೈಮಲ್ಲಿ ಅತ್ಯಂತ ಅಂದರೆ ಮಾರಣಾಂತಿಕ ಈ ಮಿಲ್ಕ್ ಫ್ಯೂರ್ ಆದ್ರಂತೂ ನಿಮ್ಗೆ 1/2 ಗಂಟೆಯೊಳಗೆ ಸಿಗ್ತಾರೆ ಡಾಕ್ಟರ್ ಅಂದರೆ 1/2 ಗಂಟೆಯೊಳಗೆ ಖರ್ಚು ಮಾಡಿಸ್ಕೋಬೇಕು ಅಥವಾ ಈ ಕೆಚ್ಚಲ್ಬಾವು ಆದರೂ ಅಷ್ಟೇ ರಾತ್ರಿ ನೀವು ಫಸ್ಟ್ ಅದಕ್ಕೆ ಟ್ಯೂಬ್ ಏನಾದರೂ ಹಾಕೋ ಇಂಟ್ರಾಮೆಮರಿ ಟ್ಯೂಬ್ ಇದ್ರೆ ನಿಮ್ಮ ಹತ್ರ ಹಾಕ್ಕೊಂಡು ಬೆಳಿಗ್ಗೆ ಡಾಕ್ಟ್ರನ್ನ ಕರೆಸಿ ಟ್ರೀಟ್ಮೆಂಟ್ ಮಾಡ್ಕೋಬೋದು ಆ ಮಿಲ್ಕ್ ಫ್ಯೂರ್ ಬರೋ ಕಾರಣ ಅಂತಂದರೆ ನಾವು ಗರ್ಭದ ಸಂದರ್ಭದಲ್ಲಿ ಅಥವಾ ಮೊದಲು
ಅದಕ್ಕೆ ಸರಿಯಾದ ಖನಿಜ ಮಿಶ್ರಣ ಕೊಡದೇ ಇದ್ದ ಸಂದರ್ಭದಲ್ಲಿ ಅದಾಗೋ ಚಾನ್ಸ್ ಜಾಸ್ತಿ. ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆದಾಗ ಆಕಳು ಅದರ ಲಕ್ಷಣನೇ ಅದು ಚೇಂಜ್ ಆಗ್ತದೆ ಏಕದಂ ಸ್ಮೂತ್ ಆಗಿ. ಅದು ತನ್ನ ತಲೆಯನ್ನು ತನ್ನ ಹೊಟ್ಟೆ ಮೇಲೆ ಇಟ್ಕೊಂಡು ಮಲಗಬಹುದು ಅಥವಾ ತಲೆಯನ್ನು ನೆಲಕ್ಕೂ ಇಡಬಹುದು. ಇದು ಸೂಕ್ಷ್ಮವಾದ ಲಕ್ಷಣ ಅದರದ್ದು. ಆಮೇಲೆ ಫುಲ್ ಕೋಲ್ಡ್ ಆಗಿರ್ತದೆ ಆಕಳು. ಆವಾಗ ನೀವು ಎಷ್ಟು ಬೇಗನೆ ಸಾಧ್ಯತೆಯೋ ಅಷ್ಟು ಡಾಕ್ಟರ್ನ ಅಷ್ಟು ಬೇಗ ಕರೆಸ್ಕೊಂಡು ಮಾಡಿಕೊಂಡ್ರೆ ಆಕಳನ್ನು ಸೇಫಾಗಿ ಇಟ್ಕೋಬೋದು. ಇಲ್ಲಾಂದರೆ ಭಾಳ ಕಷ್ಟದ ಒಂದು ಇದನ್ನೇ ಮರಣಾಂತಿಕವಾಗಿ ಇರ್ತದೆ. ಕರುಗಳನ್ನು ಕೊಂಬು ತೆಗೆಯೋದು ಡಿವಾರ್ನಿಂಗ್ ಅಂತ, ಅದನ್ನು ಮಾಡೋದು ಕನಿಷ್ಠ ಕರು ಹುಟ್ಟಿ ಒಂದು 15-20 ದಿವಸದೊಳಗಡೆ ಡಿವಾರ್ನಿಂಗ್ ಮಾಡಬೇಕು. ಡಿವಾರ್ನಿಂಗ್ ಮಾಡೋದ್ರಿಂದ ಅನುಕೂಲ ಏನಂದರೆ ಅದು ಒಂದಕ್ಕೊಂದು ಪಕ್ಕಕ್ಕಿದ್ದನಕ್ಕೆ ಹೊತ್ಕೊಂಡು ಅಥವಾ ಗಾಯ ಮಾಡಿ ಮತ್ತೊಂದು ಅಥವಾ ನಾವು ಹ್ಯಾಂಡ್ಲಿಂಗ್ ಮಾಡೋ ಹೊತ್ತಿಗೂ ನಮಗೂ ತೊಂದರೆ ಕೊಡಲ್ಲ. ಅದು ಕೋಡ್ ಇದ್ದರೆ ಎಷ್ಟೊತ್ತಿಗೂ ಅಪಾಯಕಾರಿನೇ ಅದು. ಅದ್ರ ಹತ್ರ ಮತ್ತು ಶಸ್ತ್ರ ಬೇಕಂತಿಲ್ಲ, ಅದಕ್ಕೆ ಅದ್ರ ಹತ್ರ ರೆಡಿನೇ ಇಟ್ಟಿರ್ತದೆ ಅದು. ಅದೇ ಡಿವಾರ್ನ್ ಮಾಡಿದ್ದಿದ್ರೆ ಅದೇನು ನಾವು ಹೆಂಗೆ ಇದು ಮಾಡಿದ್ರು ಸ್ವಲ್ಪ ಗುದ್ದು ಬೋದು ಬಿಟ್ಟರೆ ಏನು ಗಾಯಗಿ ಆಗಿ ಮತ್ತೊಂದು ಮಾಡಿ ಅಂತ ಪರಿಸ್ಥಿತಿ ಇಲ್ಲ. ಪಕ್ಕದ ದನಕ್ಕೂ ಗಾಯ ಮಾಡಲ್ಲ. ಈ ಹೈನುಗಾರಿಕೆಯಿಂದ ನಮಗೆ ಈ ನಮ್ಮ ತೋಟ ಇದೆ, 10-12 ಎಕರೆ ತೋಟ ಮಾಡಿದ್ವಿ. ಆ ತೋಟ ಗೊಬ್ಬರ ಬೇಕು, ಅದೊಂದು ಸೈಡ್ ಪ್ರಾಫಿಟ್ಟು. ಮತ್ತು ನಮ್ಮ ಮನೆಗೆ ಸಫಿಷಿಯೆಂಟ್ ಹಾಲು, ಎಷ್ಟು ಬೇಕಾದ್ರೆ ಹಾಲು ಇಟ್ಕೋಬೋದು. ಮತ್ತು ಅಗ್ದಿ ಶುದ್ಧವಾದ ಹಾಲು ನಮ್ಮ ಮನೆಯಲ್ಲೇ ರೆಡಿಯಾಗಿದ್ದು, ಅದೂ ಅನುಕೂಲ. ಇವತ್ತಿನ ಯುವಕರು ಇದನ್ನು ತೊಡಗಿಸ್ಕೊಂಡು ಮಾಡಿದರೆ ವೈಜ್ಞಾನಿಕವಾಗಿ ಮಾಡಿದರೆ ಲಾಭದಾಯಕ ಅಂತೂ ಪಕ್ಕ. ಈಗ ಅಲ್ಲಿ ಹೋಗಿ ಅವ್ರದ್ದು ಇವ್ರದ್ದು ಕೆಲಸ ಮಾಡ್ತಾ ಅದು ಮಾಡೋಕ್ಕಿಂತ ಸ್ವತಂತ್ರವಾಗಿ 2 ಅಥವಾ 4 ಆಕಳು ಕಟ್ಕೊಂಡ್ರೂ ಒಂದು ಮನೆ ಜೀವನ ಆರಾಮಾಗಿ ಇದು ಮಾಡ್ಬೋದು. ಈಗಿನ ನೌಕರಿಗಾಗಿ ಹೋರಾಟ ಮಾಡೋದು, ಮತ್ತೊಂದು ಹೋರಾಟ ಮಾಡೋ ಬದಲು ಇಲ್ಲೇ ಹಳ್ಳಿ ಒಳಗೇ 4 ಆಕಳು. ನಮ್ಮ ಲೋಕಲ್ ಹೆಚ್ಚು ಕಡಿಮೆ ಇಲ್ಲೇ ಹುಟ್ಟಿದ ಆಕಳೇ ಒಳ್ಳೆಯದು. ನಾವು ಹಾಸನ ಹೋದ್ವಿ, ತೊಗೊಬಂದ್ವಿ, ಅವು ಇಲ್ಲಿ ಬಂದು ಸೆಟ್ ಆಗೋ ಹೊತ್ತಿಗೆ 1 ವರ್ಷ ಹೋಗ್ತದೆ. ಆ ಲ್ಯಾಕ್ಟೇಷನ್ ಪೀರಿಯಡ್ ಅದು 6 ತಿಂಗಳು. ಆ 6 ತಿಂಗಳು ಅವು ಇದನ್ನು ಸಿಗ ಒಂದು ಎಲ್ಲೋ 100ರಲ್ಲಿ 10 ಆಕಳು ಚೆನ್ನಾಗಿ ಬಂದುಬಿಟ್ಟಿರ್ತಾವೆ. ಆ ಉಳಿದ ಸರಿ ಬಂದಿರಲ್ಲ, ಆವಾಗ ಫುಲ್ ಲಾಸ್ ಆಗಿ ಇನ್ನು ಹೈನುಗಾರಿಕೆ ಬೇಡಪ್ಪ ಅಂತ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಿಂತ ಲೋಕಲಲ್ಲಿ ಇಲ್ಲೇ ಹುಟ್ಟಿ ಬೆಳೆದಂಥ ಹಸು ಆದರೆ ಇಲ್ಲೂ ಚೆನ್ನಾಗಿದ್ದಾವೆ, ಭಾಳ ಒಳ್ಳೊಳ್ಳೆ ಹಸುಗಳಿದ್ದಾವೆ. ಲೋಕಲ್ಲಿ ಹುಡುಕಿ ಖರೀದಿ ಮಾಡಿ ಸಾಕಾಣಿಕೆ ಮಾಡಿಕೊಂಡ್ರೆ ನೀವು ಬಾಲ್ಯ ಇದಕ್ಕೆ ಬೆಂಗಳೂರು ಹೋದೆ ಮೈಸೂರು ಹೋದೆ ಮತ್ತೊಂದು ಏನು ಅವಶ್ಯಕತೆ ಇಲ್ಲ, ಇಲ್ಲೇ ಮಾಡ್ಬೋದು. ತಂದೆ ತಾಯಿಗಳು ಒಟ್ಟಿಗೂ ಇರ್ಬೋದು. ಕರು ಸಾಕಾಣಿಕೆ ಬಗ್ಗೆ ಹೇಳಬೇಕಂತಂದರೆ ಕರು ಹುಟ್ಟಿದ ತಕ್ಷಣ ಅದರ ಹೊಕ್ಕಳು ಬಳ್ಳಿ ಮೊದಲು ಟ್ರೀಟ್ಮೆಂಟನ್ನು ಮಾಡಬೇಕು. ಅದನ್ನು 1 ಇಂಚ್ ಅಂತರಕ್ಕೆ ಬಿಟ್ಟು ಒಂದು ದಾರ ಕಟ್ಟಿ ಅದನ್ನ ಕೆಳಗಡೆ ಭಾಗನ ಕಟ್ ಮಾಡಬೇಕು. ಆಮೇಲೆ ಒಂದು 10 ದಿವಸದ ನಂತರ ಅದಕ್ಕೆ ಜಂತು ಮಾತ್ರೆಯನ್ನು ಹಾಕಬೇಕು. ಇನ್ನು ಕರುಗೆ ಹಾಲು ಎಷ್ಟು ಕುಡಿಸ್ಬೇಕು ಅಂದರೆ ಅದರ 10 ಕೆಜಿ ತೂಕಕ್ಕೆ 1 ಲೀಟ್ರ್ ಅಂತೆ ಹಾಲು ದಿನಕ್ಕೆ. ಒಂದು 50 ಕೆಜಿ ತೂಕ ಆಯ್ತು, 5 ಲೀಟ್ರ್ ಹಾಲು ಬೇಕು. ಆಮೇಲೆ ಒಂದು ತಿಂಗಳ ನಂತರ ಕಾಫ್ ಸ್ಟಾರ್ಟರ್ ಅಂತ ಸಿಗ್ತದೆ ನಮ್ಮ ಕರುಗಿನ ಆಹಾರ, ಅದನ್ನು ಹಾಕಿ 3 ತಿಂಗಳ ತನಕ ಒಳ್ಳೆ ರೀತಿಯಿಂದ ಬೆಳೆಸಿದರೆ ಅಷ್ಟರ ನಂತರ 2 ತಿಂಗಳ ನಂತರ ಅವಕ್ಕೆ ಮಿನರಲ್ ಮಿಕ್ಸರ್ ಹಾಕ್ತಾ ಬರಬೇಕು. ಯಾಕಂದರೆ ಹಾಲಿನಲ್ಲಿ 3 ಗ್ರಾಮ್ ಕ್ಯಾಲ್ಸಿಯಮ್, 2 ಗ್ರಾಮ್ ಫಾಸ್ಫರಸ್ಸು ಡೈಲಿ ಸಿಗ್ತಾ ಇರೋದ್ರಿಂದ ಆ ಸಣ್ಣ ಹಾಲು ಕುಡಿಯೋ ಸಂದರ್ಭದಲ್ಲಿ ಅವಶ್ಯಕತೆ ಇಲ್ಲದೆ ಹೋದರೂ ಮುಂದಿನ ದಿನಗಳಲ್ಲಿ ಅದು ಕ್ಯಾಲ್ಸಿಯಮ್ ಮತ್ತು ಇದು ಫಾಸ್ಫರಸ್ ಡೆಫಿಷಿಯನ್ಸಿ ಆಗಬಾರ್ದು ಅನ್ನೋದಕ್ಕೆ. ಮತ್ತು ಹೆಚ್ಚು ಕಡಿಮೆ 1.5 ವರ್ಷಕ್ಕೆ ಬೆದೆಗೆ ಬರಬೇಕು, ಅದು ಕರೆಕ್ಟಾಗಿ ಇದಾಗಬೇಕು ಅಂತಂದರೆ ಆ ರೀತಿ ಬೆಳವಣಿಗೆಯನ್ನು ಸಣ್ಣ ಕರುವಿನಿಂದನೇ ಸಾಕಬೇಕು. ಆಮೇಲೆ ಯಾವಾಗ ನಾವು ಫುಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮಿನರಲ್ ಮಿಕ್ಸರ್ ಇದನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅದರ ಜೀವನ ಪರ್ಯಂತನೂ ಕೊಡಬೇಕು. ಮಧ್ಯೆ ಈಗ ಕೆಲವು ಕಡೆ ಏನಾಗ್ತದೆ ಅಂದರೆ ಗಬ್ಬ ಇದ್ದಾಗ ಹಿಂಡಿ ಕೊಟ್ಟರೆ ಅಥವಾ ಫುಡ್ಡನ್ನು ಜಾಸ್ತಿ ಕೊಟ್ಟರೆ ಕರು ಬೆಳವಣಿಗೆ ಆಗಿ ಕರು ಹಾಕೋ ಹೊತ್ತಿಗೆ ತೊಂದರೆ ಆಗ್ತದೆ ಅಂತ ಈ ಹಳ್ಳಿ ಕಡೆ ಒಂದು ಇದಿದೆ, ಅದು ಖಂಡಿತ ಸುಳ್ಳು. ಯಾವಾಗ ನಾವು ಹಿಂಡಿ ಆಹಾರವನ್ನು ಕಡಿಮೆ ಮಾಡ್ತೇವೋ ಆವಾಗ ಕರುವಿನ ಬೆಳವಣಿಗೆ ಜಾಸ್ತಿ ಆಗ್ತದೆ. ಅದು ಕರು ತನ್ನ ತಾಯಿಯಿಂದ ಎಲ್ಲ ಏನು ಬೇಕೋ ಎಲ್ಲನೂ ತೊಗೊಂಡು ಬೆಳೆದ್ಬಿಡ್ತದೆ, ತಾಯಿ ವೀಕ್ನೆಸ್ ಬರ್ತದೆ. ಲಾಸ್ಟ್ ಮೂಮೆಂಟಿಗೆ ಇನ್ನು 15 ದಿವಸ ಇರ್ಬೇಕಾದ್ರೆ ಆಕಳು ಮಲಗಿತು ಅಂದರೆ ಅದಕ್ಕೆ ಹೇಳಲಿಕ್ಕೆ ಆಗಲ್ಲ, ಕರು ಹಾಕಲಿಕ್ಕೂ ಆಗಲ್ಲ, ಆವಾಗ ಡಿಸ್ಟೋಕಿಯ ಮತ್ತೊಂದು ಸಮಸ್ಯೆ ಬಂದುಬಿಡ್ತಾವೆ. ಹಾಗಾಗಿ ಯಾವಾಗಲೂ ಗಬ್ಬದಲ್ಲಿರಲಿ ಹಾಲು ಕೊಡ್ತಾ ಇರಲಿ ಎವರೇಜ್ ಆಗಿ ಅದಕ್ಕೆ ಪಶು ಆಹಾರವನ್ನು ಕೊಡ್ತಾನೆ ಇರಬೇಕು. ಮತ್ತು ಜಂತು ಮಾತ್ರೇನು ಮಸ್ಟ್ ಆ್ಯಂಡ್ ಶುಡ್, ದೊಡ್ಡ ಆಕಳಾದರೂ 1 ವರ್ಷಕ್ಕೊಮ್ಮೆ, ಕರುಗೆ 6 ತಿಂಗಳಿಗೆ ತನಕ 1 ತಿಂಗಳಿಗೊಮ್ಮೆ ಹಾಕೋದು, ಆಮೇಲೆ ಅವಕ್ಕೂ 6 ತಿಂಗಳಿಗೆ ವರ್ಷಕ್ಕೊಮ್ಮೆ ಹಾಕ್ತಾ ಬರಬೇಕು. ಹಸುಗಳ ಆಯ್ಕೆಯಲ್ಲಿನೂ ಅದಿದ್ರ ವಿಷಯ ಕಾಲುಗಳು ಅತ್ಯಂತ ಕೆಚ್ಚಲನ್ನು ನಿಲ್ಲಿಸ್ಕೊಳ್ಳಿಕ್ಕೆ ಅತ್ಯಂತ ಬೆಂಡಾಗಿ, ಈಗ ಉದಾಹರಣೆಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಥರ ಕ್ರಾಸಲ್ಲಿ ಇದಿದ್ದರೆ ಕೆಚ್ಚಲು ನಿಂತ್ಕೊಳ್ಳಿಕ್ಕೆ ಇದಾಗಿರ್ತದೆ. ಮತ್ತು ಕೆಚ್ಚಲು ಎಷ್ಟು ದೊಡ್ಡಕ್ಕೆ ಬಿಟ್ಟರೂ ಒತ್ತಿ ಹಾಲು ಸೋರಿ ಹೋಗುವಂಥ ಪರಿಸ್ಥಿತಿ ಇರೋಲ್ಲ. ಮತ್ತು ಉಸಿರಾಟಕ್ಕೆ ಜಾಸ್ತಿ ಆಮ್ಲಜನಕವನ್ನು ಬೇಕಾಗಿರೋದ್ರಿಂದ ಉಸಿರಾಟಕ್ಕೆ ಇದು ಆಗಲಿ ಅಂದರೆ ಮೂಗಿನ ಹೊಳ್ಳೆಗಳನ್ನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ದನ್ನು ಆಯ್ಕೆ ಮಾಡಬೇಕು. ಅತಿ ಎತ್ತರದ ಆಕಳು ಅಷ್ಟು ಯೋಗ್ಯ ಆಗಿರಲ್ಲ. ಸಾಮಾನ್ಯವಾಗಿ ಕಾಲುಗಳು ದಷ್ಟಪುಷ್ಟವಾಗಿದ್ದು ಗಿಡ್ಡನೆ ಇದ್ರೂ ಉದ್ದದಲ್ಲಿ ಜಾಸ್ತಿ ಇದ್ದಂಥ ಆಕಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಮತ್ತು ಆಕಳು ಹೆಲ್ದಿ ಆಗಿರ್ತದೆ, ಹೆಚ್ಚು ಕಡಿಮೆ ಹೆಲ್ದಿ ಆಗಿರೋ ಆಕಳನ್ನು ನೋಡಿದಾಗ ಮೈ ಅತ್ಯಂತ ಶೈನಿಂಗ್ ಇರ್ತದೆ, ಮೈ ಈಗ ಮಿಂಚುತ್ತಾ ಇರೋದು ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ, ಆ ರೀತಿ ಇರ್ತದೆ. ಆ ರೀತಿ ಇದನ್ನು ಸಿಲೆಕ್ಷನ್ ಮಾಡ್ಕೋಬೇಕು. ಹಿಂದ್ಗಡೆ ಭಾಗ ಈ ಎರಡು ಇದನ್ನು ಅತ್ಯಂತ ಅಗಲವಾಗಿದ್ದಷ್ಟು ಅದು ಹೆರಿಗೆ ಪ್ರಸವ ಸಂದರ್ಭದಲ್ಲಿ ಯಾವುದಕ್ಕೂ ತೊಂದರೆ ಆಗಲ್ಲ ಅಂಥೇಳಿ ಅದನ್ನು ಒಂದು ಜಾಸ್ತಿ ಒತ್ತು ಕೊಡ್ಬೇಕು. ಅದಕ್ಕೂ ಸದೃಢವಾಗಿರುವಂಥ ಆಕಳನ್ನು ಆಯ್ಕೆ ಮಾಡಿಕೊಂಡಾಗ
ಇಳುವರಿಯಲ್ಲಿ ಒಳ್ಳೆ ಇದನ್ನು ಮಾಡಬಹುದು ಮತ್ತೆ ಒಳ್ಳೆ ಆರೋಗ್ಯವಾಗಿಯೂ ಇರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆಯಲ್ಲಿ ಕೆಲವೊಂದು ಅತಿ ಹೆಚ್ಚು ನಷ್ಟ ಅನುಭವಿಸುವಂತಹ ಸಮಸ್ಯೆ ಅಂದರೆ ಗಂಡು ಕರುಗಳ ಜನನ. ಹೆಣ್ಣುಕರು ಹುಟ್ಟಿದಾಗನೇ ಒಂದು ದಿನಕ್ಕೆ 5 ಲೀಟ್ರ್ 6 ಲೀಟ್ರ್ ಹಾಲು ಕುಡಿಸ್ಬೇಕು. ದಿನಕ್ಕೆ 100-150 ರೂಪಾಯಿ ಖರ್ಚು, 3 ತಿಂಗಳ ತನಕ ಹಾಲು ಕುಡಿಸ್ತಾನೆ ಇರಬೇಕು. ಅದೇ ಹೆಣ್ಣುಕರು ಹುಟ್ಟಿದರೆ ಅದು ಮುಂದೆ ಒಂದು ಮೊಣಕ ಆಗಿ ಅಥವಾ ದೊಡ್ಡ ಇದು ಆದ ತಕ್ಷಣ ಅದನ್ನ ಮಾರ್ಕೆಟಲ್ಲಿ ಮಾರಾಟ ಮಾಡ್ಬೋದು ಅಥವಾ ನಾವೇ ಸಾಕಿ ಹಾಲು ಕರೀಲಿಕ್ಕೆ ಒಳ್ಳೆ ಆಕಳನ್ನಾಗಿ ತಯಾರು ಮಾಡ್ಕೊಳ್ಬೋದು. ಈ ಗಂಡು ಕರುಗಳನ್ನು ಯಾರೂ ತೊಗೊಂಡು ಹೋಗೋದು ಇಲ್ಲ, ಮತ್ತು ಮೊದಲಿನ ಥರ ಉಳುಮೆ ಮಾಡೋರು ಯಾರೂ ಇಲ್ಲ. ಆ ಕಾರಣದಿಂದ ದೊಡ್ಡ ಈಗ ಅದು ಇದೆಲ್ಲ ಕಾರಣವನ್ನು ನೋಡಿ ಹಲವಾರು ಸಂಘ ಈ ಸಂಸ್ಥೆಗಳು ಅಥವಾ ಮಾರ್ಕೆಟಲ್ಲಿ ಬೇಕಾದಷ್ಟು ಈ ಲಿಂಗ ನಿರ್ಧಾರಿತ ವೀರ್ಯನಳಿಕೆಗಳನ್ನು ಬಿಡುಗಡೆ ಮಾಡ್ಕೊಂಡು ಮಾಡಿದ್ದಾರೆ. ಅವನ್ನು ಈಗ ಉದಾಹರಣೆಗೆ ABSದವ್ರು ಮಾಡಿದ್ದಾರೆ, ಜರ್ಸಿ, HF, ಸಾಯಿವಾಲ್ ಮತ್ತು HF ಕ್ರಾಸು, ಗೀರ್ ಮತ್ತು HF ಕ್ರಾಸು, ಆ ರೀತಿ ಒಂದು ಇವನ್ನ ಅತ್ಯಂತ ಹೆಚ್ಚು ಇಳುವರಿ ಬರುವಂಥದ್ದು ಮತ್ತು ಗುಣಮಟ್ಟನೂ ಒಳ್ಳೆಯದಿರುವಂಥ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವನ್ನು ನಾವು ಮಾಡ್ಕೊಳ್ಳೋದ್ರಿಂದ ಹೆಣ್ಣು ಕರುಗಳೇ 99% 95% ಅಂತೂ ಪಕ್ಕ ಗಂಡು ಹೆಣ್ಣೆ ಹುಟ್ಟುತ್ತವೆ. ಆ ಇದನ್ನು ಮಾಡಿದರೆ ನಾವು ಇನ್ನೂ ಹೈನುಗಾರಿಕೆಯಲ್ಲಿ ಲಾಭದಾಯಕವಾಗಿ ಮಾಡ್ಕೊಳ್ಬೋದು. ಮತ್ತು ಮೇಲೆ ಅವ್ರ ಹಾಲಿನ ಗುಣಮಟ್ಟನೂ ಅತ್ಯಂತ ಇದಾಗಿರ್ತದೆ. ನಾವು ಈಗ ಅದನ್ನು ಗೊತ್ತು ಮಾಡಿ KMF ನಮ್ಮ ಧಾರವಾಡ ಒಕ್ಕೂಟದಿಂದನೂ ಲಿಂಗ ನಿರ್ಧಾರಿತ ವೀರ್ಯನಳಿಕೆಗಳನ್ನು ನಮ್ಮ ಕೃತಕ ಗರ್ಭಧಾರಣ ಕಾರ್ಯಕರ್ತರಿಗೆ ಸಪ್ಲೈ ಮಾಡ್ತಾಯಿದ್ದೇವೆ. ಅದು KMF ಬೆಂಗಳೂರವರು 500 ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ. ಆಮೇಲೆ ನಾವು 300 ರೂಪಾಯಿ ಕೊಟ್ಟು ರೈತರಿಗೆ 250 ರೂಪಾಯಿಗೆ ಹೋಗಿ ಮುಟ್ಟುವಂತೆ ಮಾಡಿದ್ದೇವೆ. ಅದನ್ನು ರೈತರು ಅದರ ಪ್ರಯೋಜನ ಪಡ್ಕೊಂಡ್ರೆ ಹೆಚ್ಚು ಹೆಣ್ಣುಗರುಗಳು ಜನನ ಆಗ್ತದೆ ಮತ್ತು ಹೈನುಗಾರಿಕೆಯಲ್ಲಿ ನಷ್ಟವನ್ನು ಭರಣ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದ್ತಾರೆ ಅಂತ ಹೇಳಿ. ಈಗ ಲಿಂಗ ನಿರ್ಧಾರಿತ ವೀಳ್ಯನಳಿಕೆಗಳನ್ನೇ ಯಾಕೆ ಉಪಯೋಗ ಮಾಡಬೇಕಂತಂದರೆ ಅವು ಹಾಲಿನ ಉತ್ತಮವಾಗಿ ಗುಣಮಟ್ಟ ಹಾಲಿನ ಗುಣಮಟ್ಟ ಬರುವಂಥ ಇದನ್ನೇ ರೆಡಿ ಮಾಡಿದ್ದಾರೆ. ಮತ್ತು ಅತ್ಯಂತ ಒಳ್ಳೆಯ ತಳಿಗಳು ಹೆಚ್ಚು ಇಳುವರಿ ಬರುವಂಥ ತಳಿಗಳನ್ನು ರೆಡಿ ಮಾಡಿದ್ದಾರೆ. ನಾವು ಹೆಚ್ಚು ಕಡಿಮೆ ಸಾಮಾನ್ಯ ಲೋಕಲ್ ಈ ಆಕಳು ಸಾಕೋದಾದ್ರೂ ಆಹಾರ ಪಶು ಆಹಾರನ ಬಿಟ್ಟು ಬಾಕಿ ಎಲ್ಲನೂ ಸೇಮ್ ಅದ್ರ ಥರನೇ ಮಾಡಬೇಕು. ಆದರೆ ಇವಕ್ಕೆ ಆಹಾರ ಅಷ್ಟೇ ಕೊಡೋದಾದರೂ ಪಶು ಆಹಾರ ಸ್ವಲ್ಪ ಜಾಸ್ತಿ ಕೊಟ್ಟರು ಅತ್ಯಂತ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಹೆಚ್ಚು ಕಡಿಮೆ ಈಗ ಎಷ್ಟು ಕಡಿಮೆ 5 ಲೀಟ್ರ್ 4 ಲೀಟ್ರ್ 8 ಲೀಟ್ರ್ ಇಂಥವೆಲ್ಲ ಆಕಳುಗಳನ್ನು ಸಾಕಿ ನಾವು ಹಾಲು ಕರೆದು ಮಾರಾಟ ಮಾಡಿದಾಗ ನಾವು ಅಷ್ಟು ಲಾಭದಾಯಕ ಆಗಿರೋಲ್ಲ. ಅದು ಹೆಚ್ಚಿನ ಇಳುವರಿ ಬರಬೇಕು, ಅದೇ ರೀತಿ ಗುಣಮಟ್ಟವನ್ನು ಕಾಯ್ದುಕೊಳ್ಬೇಕಂತ ಆ ಲಿಂಗ ನಿರ್ಧಾರ ವೀಳ್ಯನಳಿಕೆಗಳನ್ನು ಮಾಡಿದ್ದಾರೆ. ಅತ್ಯುತ್ತಮವಾಗಿ ಇದು ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಹಲವಾರು ಕರುಗಳು ಹುಟ್ಟಿದ್ದಾವೆ, ಎಲ್ಲೋ ಒಂದು 10 ಕರುನಲ್ಲಿ 1 ಕರು ಗಂಡಾಗಿದೆ, ಆಗಿಲ್ಲ ಅಂತಿಲ್ಲ. ಅದಕ್ಕಾಗಿ 99-95% ಅಂತ ಹೇಳೋದು. ನಾವು ಹುಟ್ಟಿದಾಗಿಂದ ಸಣ್ಣ ಕರು ಹುಟ್ಟಿದಲ್ಲಿ ಅವಕ್ಕೆ ಒಂದು ಹೆಸರು ಅಂತ ಇಡ್ತೀವಿ, ಗಂಡಾಗಲಿ ಹೆಣ್ಣಾಗಲಿ ಅವಕ್ಕೆ ಎಲ್ಲ ಒಂದೊಂದು ಹೆಸರು ಇಟ್ಕೊಂಡಿದ್ದೇವೆ. ಚಂಪಾ, ನಂದಿನಿ, ಐಶ್ವರ್ಯ, ಅಮೂಲ್ಯ, ಮತ್ತು ಆದ್ಯ, ಅಂಜಲಿ, ಅದಿತಿ, ಪರಿಮಳ, ಮತ್ತು ಇದು ಗಿಡ್ಡಿ, ಕೆಂಪು, ಹಿಂಗೆ ಪ್ರೀತಿಯಿಂದ ಒಟ್ಟು ನಾವು ಒಂದೊಂದು ನಮಗೆ ಹೆಸರೇ ಕರಿತೀವಿ ನಾವು. ಸರ್ ಅಂದರೆ ಮಾಮೂಲಾಗಿ ನಾವು ಕರೆದಾಗ ತಿರುಗಿ ನೋಡ್ತೇವೆ. ನಮ್ಮ ಊರಲ್ಲಿ ನಾವು ಒಂದು ಡೈರಿಯನ್ನು ಪ್ರಾರಂಭ ಮಾಡ್ಕೊಂಡಿದ್ದೀವಿ, ಜಂಬೆಕೊಪ್ಪ ಹಾಲು ಉತ್ಪಾದಕರ ಸಹಕಾರಿ ಸಂಘ ಅಂತೇಳಿ. ಇಲ್ಲಿ ನಮ್ಮ ತಮ್ಮನೇ ಅದರದ್ದು ಕಾರ್ಯದರ್ಶಿ, ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾಯಿದ್ದಾನೆ. ಮತ್ತು ನಮ್ಮ ಇದನ್ನು ಕೃಷಿ ಹೈನು ಕೃಷಿಯೊಳಗೆ ನಮ್ಮ ಮನೆಯವರೇ ಫುಲ್ ಫ್ಯಾಮಿಲಿ ಇನ್ವಾಲ್ವ್ ಆಗಿರ್ತದೆ ಬಿಟ್ಟು ಒಂದು ಲೇಬರ್ ಕಾಸ್ಟ್ ಅಂತೂ ನಮ್ದು ಏನೂ ಇಲ್ಲ. ಎಲ್ಲ ನನ್ನ ಮಗನೂ ಒಬ್ಬನ ಇನ್ಸಾಮಿನೇಟ್ರು, ಆಮೇಲೆ ನಮ್ಮ ತಮ್ಮನ ಹೆಂಡತಿ ಫುಲ್ ಟೈಮ್ ಕೊಟ್ಟಿಗೆಯಲ್ಲೇ ಕೆಲಸ ಮಾಡ್ಕೊಂಡು ಅವು ಭಾಳ ಇಂಟ್ರೆಸ್ಟಿಂದ ಮಾಡ್ತಾ ಇರ್ತಾರೆ. ಆ ರೀತಿಯಿಂದ ನಾವು ಲಾಭದಾಯಕವಾಗಿ ಹೈನುಗಾರಿಕೆಯನ್ನು ಮಾಡ್ತಾಯಿದ್ದೀವಿ. ಒಬ್ಬ ಸಣ್ಣ ರೈತ ಆರ್ಟಿಫಿಷಿಯಲ್ ಇನ್ಸೆಮಿನೇಟರ್ ಆಗಿ, ಪ್ರಗತಿಪರ ಹೈನು ಉದ್ಯಮದಾರರಾಗಿ, KMF ಡೈರೆಕ್ಟರ್ ಆಗಿ ಹಲವಾರು ರೈತರುಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಶಂಕರ್ ಪರಮೇಶ್ವರ ಹೆಗ್ಡೆ ಮತ್ತು ಡಾಕ್ಟರ್ ಪ್ರೀತಮ್ ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ, ತೋಟಗಾರಿಕೆ ಮಹಾವಿದ್ಯಾಲಯ ಸಿರ್ಸಿ, ಇವರ ಕುಟುಂಬಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.